ಎಲ್ರಿಗೂ ನಮಸ್ಕಾರ. ಫಸ್ಟ್ ಆಫ್ ಆಲ್ ನಾನು ರಾಜ್ಯ ಸರ್ಗೆ ಇಷ್ಟು ಹೇಳಿದ್ರು ಫಸ್ಟ್ ನಮ್ಮ ಡೈರೆಕ್ಟ್ರಿಂದ ಶುರು ಮಾಡ್ತೀನಿ. ಒಬ್ಬ ಕ್ರಿಯೇಟಿವ್ ಡೈರೆಕ್ಟರ್ ದೊಡ್ಡ ದೊಡ್ಡ ಕನಸುಗಳನ್ನ ಕಾಣಲಿಲ್ಲ ಅಂದರೆ ನಾವು ಹೀರೋನೇ ಆಗಲ್ಲ ಸರ್. ಡೈರೆಕ್ಟ್ ಅಂದರೆ ನಾವು ಬಿಕಾಸ್ ನನಗೋಸ್ಕರ ನೀವು ವರ್ಷಗಟ್ಟಲೆ ಸೀಡಿಂದ ಅದನ್ನ ಗಿಡ ಮರ ಮಾಡಿ ಹಣ್ಣು ಮಾಡಿ ಕರ್ಕೊಂಡ್ ನಮ್ಮ ಹತ್ರ ಬಿಡ್ತೀರಿ ಅಷ್ಟೇ. ಅದು ಆ ಮರದ ಕೆಳಗಡೆ ನಾವು ಬಿಡ್ತೀವಿ. ನೀವು ಕಷ್ಟಪಟ್ಟು ಕೆಲಸ ಮಾಡ್ತೀರಿ, ಅದಕ್ಕೆ ನಮ್ಮ ಪರ್ಫಾರ್ಮೆನ್ಸ್ ಅಷ್ಟೇ ಸರ್. ಸೊ ನೀವೇನು ಹೇಳಿದ್ರಿ ಅದೆಲ್ಲ ನಿಮಗೆ ಸಲ್ಲಬೇಕಾಗುತ್ತೆ ಸರ್, ನನಗಲ್ಲ. ಸೊ ಈ ನಮ್ಮ ಕೃಷ್ಣ ಪ್ರಣಯ ಸಖಿ ಚಿತ್ರದ ಅಷ್ಟೂ ಗೆಲುವು ಸಿಂಹಪಾಲು ನಮ್ಮ ಡೈರೆಕ್ಟರ್ಗೆ ಹೋಗಬೇಕು. ದ ವೇ ಅವ್ರು ವರ್ಕ್ ಮಾಡಿದ ರೀತಿ ನೋಡಿದ್ರೆ ಡೇ ನೈಟ್ ವರ್ಕ್ ಮಾಡಿದ್ದಾರೆ. ಓಕೆ, ನಿಮ್ಗೆ ಸಲ್ಲಬೇಕು ಸರ್, ನಮ್ಮ ಪ್ರಶಾಂತ್ ಅವ್ರಿಗೆ ಸಲ್ಲಬೇಕು. ಬಿಕಾಸ್ ಯಾವುದಕ್ಕೂ ಯಾವತ್ತು ಅವ್ರು ಏನು ಕೇಳಿಲ್ಲ, ಅಷ್ಟು ಚೆನ್ನಾಗಿ ಮಾಡಿದ್ರಿ. ಸೊ ನಮ್ಮ ಪ್ರೊಡ್ಯೂಸರ್ ಅಂಡ್ ಡೈರೆಕ್ಟರ್ಗೆ ಸಿಂಹಪಾಲು ಸಿಗಬೇಕು. ಇದು ನನ್ನ ಮನಸ್ಸಿಂದ ಹೇಳ್ತಿದ್ದೀನಿ. ಓಕೆ, ಕ್ರಿಯೇಟಿವ್ ಆಗಿ ಏನೇನೋ ಇಂಪ್ರೂವೈಸೇಷನ್ ಎಲ್ಲ ಮಾಡ್ತಾನೆ ಇರ್ತೀವಿ, ಆದ್ರೆ ಆ ಇಂಪ್ರೂವೈಸೇಷನ್ ಎಷ್ಟು ತಗೋಬೇಕು ಎಷ್ಟು ಬಿಡಬೇಕು ಅನ್ನೋ ಗ್ರೇಟ್ ಸ್ಕಿಲ್ ನಾನು ಯಾವ್ದಾದ್ರೂ ಡೈರೆಕ್ಟರ್ ಅಲ್ಲಿ ನೋಡಿದ್ರೆ ಅದು ನಮ್ಮ ಶ್ರೀನಿವಾಸ ರಾಜ್ ಎಷ್ಟು ಬೇಕು ಅಷ್ಟು ತಗೊಂಡಿದ್ದಾರೆ. ಸೊ ಈ ಗೆಲುವು ಅವ್ರಿಗೆ ಸಲ್ಲಬೇಕು ಅಂತ ಹೇಳ್ತೀನಿ. ಈ ಚಿತ್ರದ ಗೆಲುವು ನನ್ನ ಎಲ್ಲಾ ಟೆಕ್ನಿಷಿಯನ್ಸ್ಗೆ, ನನ್ನ ಎಲ್ಲಾ ಕಲಾವಿದರಿಗೆ. ಶ್ರೀನಿವಾಸ ಮೂರ್ತಿ ಸರ್ ಜೊತೆ ಅವ್ರು ನೋಡಿದಿರೋ ಸಿನಿಮಾ ನೋಡ್ತಿದ್ದೀವ ನಾವು, ಅವ್ರು ಮಾಡಿದಿರೋ ಪಾತ್ರನ ಮಾಡ್ತಿದೀವಿ ನಾವು, ಅವ್ರು ನಡೆದು ಹೋದ ಹಾದಿ ಹಿಂದೆ ಚಿಕ್ಕ ಮಕ್ಕಳಾಗಿ ನಡ್ಕೊಂಡ್ ಬರ್ತಾ ಇದೀವಿ ಅಷ್ಟೇ ಹೊರತು ಇನ್ನೇನಿಲ್ಲ. ಅವ್ರು ಮಾಡಿರೋ ಮನೆಯಲ್ಲಿ ಒಂದು ಬಾಡಿಗೆ ಮಾಡ್ಕೊಂಡಿದೀವಿ ಅಷ್ಟೇ ನಾವು. ಸೊ ಪ್ರತಿಯೊಬ್ಬ ಹಿರಿಯ ಕಲಾವಿದರಿಗೂ ನನ್ನ ಮನಸ್ಸಿಂದ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಆಲ್ ಟೆಕ್ನಿಷಿಯನ್ಸ್, ನಮ್ಮ ಪ್ರಕಾಶ್ ಆಗಿರ್ಬೋದು, ವಿಜಯ್ ಆಗಿರ್ಬೋದು, ಅರ್ಜುನ್ ಅವರು, ಅರ್ಜುನ್ ಜನ್ನೆ ಅವರು, ಅಂಡ್ ನಮ್ಮ ರೀ ರೆಕಾರ್ಡಿಂಗ್ ಮಾಡಿದಂತಹ ಸಾಯಿ ಕಾರ್ತಿಕ್ ಅವರು ಆಗಿರ್ಬೋದು, ಅಂಡ್ ಗಿರಿ ಸಾಧು ಕುಕ್ಕಿಲ ರಂಗಾಮರಡ್ಡಿಯವರು, ನಮ್ಮ ಶರಣ್ಯ ಶೆಟ್ಟಿ ಅಂಡ್ ಮಾಳವಿಕ ಅವರು, ಪ್ರತಿಯೊಬ್ರು ಅವ್ರು ಎಲ್ರು ಚೆನ್ನಾಗಿ ಮಾಡಿರೋದ್ರಿಂದ ಅಷ್ಟೇ ನಾನು ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ. ಅವ್ರು ಮಾಡಿದಕ್ಕೆಲ್ಲ ತಲೆ ಆಡ್ಸ್ಕೊಂಡ್ ಬಂದಿದ್ದೀನಿ, ಅಷ್ಟಕ್ಕೆ ಕ್ರೆಡಿಟ್ ನನಗಲ್ಲ, ಪ್ರತಿಯೊಬ್ಬರಿಗೂ ಸಲ್ಲಬೇಕು. ರಂಗಾಮರಡ್ಡಿ ಅವ್ರದ್ದು ಲಾಸ್ಟ್ ಅಲ್ಲಿ ಯಾಕಿಟ್ಟೆ ಅಂದ್ರೆ, ಮೊನ್ನೆ ನಾವು ದುಬೈ ಪ್ರಿಪೇರ್ ಹೋಗಿದ್ವಿ. ಸೊ ಅಲ್ಲಿ ಒಂದ್ ಶೋ ಓಪನ್ ಮಾಡಿದ್ರು, ಎರಡು ಶೋ ಓಪನ್ ಮಾಡಿದ್ರು, ಮೂರು ಶೋ ಓಪನ್ ಮಾಡಿದ್ರು, ಕ್ರೌಡೆಡ್ ಫುಲ್ ಆಯ್ತು. ಅಂಡ್ ನಾನು ರಾಜು ಸರ್ ಪ್ರಶಾಂತ್ ಸರ್ ಎಲ್ಲ ಶೋ ಎಲ್ಲ ಮುಗಿಸ್ಕೊಂಡು ಪಿಕ್ಚರ್ ನಡೀತಾ ಇತ್ತು. ನನ್ನ ಪಾಯಿಂಟ್ ನಾನು ಒಂದ್ ಚಿಕ್ಕ ರೂಮಲ್ಲಿ ಕೂತಿದ್ದೆ. ನಮ್ ಡೈರೆಕ್ಟರ್ ಆಶ್ಚರ್ಯ, ಏನ್ ಸರ್ ಇದು ಪಿಕ್ಚರ್ ನಡೀತಾ ಇದೆ, ಪಿಕ್ಚರ್ ಅಲ್ಲಿ ಹೋದ್ರೆ ಅಲ್ಲಿ ಬರ್ಬೋದು ನಾನೇ ಸರ್, ಅಲ್ಲಿ ಹೋದ್ರೆ ಪಿಕ್ಚರ್ ಬಿಟ್ಟು ಫೋಟೋಸ್ ತೆಗಿಯಕ್ಕೆ ಶುರು ಮಾಡ್ತಾರೆ, ನಾನು ಇಲ್ಲೇ ಕೂತ್ಕೊಂಡಿರ್ತೀನಿ. ಮೂರು ತಾಸು ಅಲ್ಲೇ ಕೂತ್ಕೊಂಡಿದ್ದೆ. ಅವ್ರು ಬಂದ ನಂತರ ಪ್ರತಿಯೊಬ್ಬರಿಗೂ ಫೋಟೋಸ್ ಕೊಟ್ವಿ. ಓಕೆ, ಹುಟ್ಟಾದ ಮೇಲೆ ಕಾರ ಅಲ್ಲಿ ಕೂತ್ಕೊಂಡು ಬಂದ್ವಿ. ನಮ್ಮ ರಘುವನ್ನ ನೋಡಿದ್ರು, ಗಣಪ ಇವನು ನೀನು 5 ಓವರ್ ಇಲ್ಲಿರ್ತೀಯಲ್ಲ, 5 ನಿಮಿಷ ಹೋಗ್ತಾನೆ ಇರಲ್ಲ ನೀನು. ನಾನು ಅಣ್ಣ ಸಾವಿರದ ಆಚೆ ಬರ್ತಿದೀವಿ, ಎಲ್ಲ ಕನ್ನಡ ಚಿತ್ರಪ್ರೇಮಿಗಳು ಗಣೇಶ್ ಬರ್ತಾನೆ, ರಂಗಾಮರಡ್ಡಿ ಬರ್ತಾರೆ, ಇವರೆಲ್ಲ ಬರ್ತಾರೆ ಅಂತ ಸಿನಿಮಾ ಬಗ್ಗೆ ಪ್ರೀತಿ ಇಟ್ಕೊಂಡು ನೋಡಕ್ ಬಂದಿದ್ದಾರೆ. ಓಕೆ, ಅವ್ರಿಗೋಸ್ಕರ 5 ಓವರ್ ಸ್ಪೆಂಡ್ ಮಾಡಕ್ ಆಗಲ್ವ ಅಣ್ಣ ಅಂತ ಹೇಳಿದೆ. ಓಕೆ, 10 ಜನ ಅಲ್ಲಿ ಸೇರಿದೆ. ಇದಾಗಿ ನಾವು ಹೊರಡೋದಿತ್ತು, ಹೊರಡ್ಬೇಕಾದ್ರೆ ನನ್ನ ಡೈರೆಕ್ಟರ್ ಶಾಪಿಂಗ್ ಮಾಡ್ಬಿಡ್ತ, ನಾನು ನನ್ನ ಬಟ್ಟೆ ಇಷ್ಟ ಶಾಪಿಂಗ್ ಮಾಡ್ಬಿಡ್ತು ಡೈರೆಕ್ಟರ್. ನಾನು ಡೈರೆಕ್ಟ್ ರಘುವಣ್ಣ 3 ಜನ ಅಂದ್ರೆ ಶಾಪಿಂಗ್ ಹೋಗ್ತಾ ಇದ್ವಿ. ಹೋದಾಗ ಅಲ್ಲಿ ಜಿ ಎಫ್ ಬ್ರ್ಯಾಂಡ್ ಕಾಣಿಸ್ತು. ಓಕೆ ಸರ್, ಒಂದ್ ಕಡೆ ಶಾಪಿಂಗ್ ಮಾಡ್ತಾ ಇದ್ರು, ನಾನು ಬಂದ್ಕೊಂಡು ಜಿ ಎಫ್ ಬ್ರ್ಯಾಂಡ್ ಒಳಗೆ ಹೋದ್ವಿ. ಒಳಗೆ ಹೋದ್ರೆ ಇವತ್ತು ಈಗ ಹಾಕಿದ್ದೀನಲ್ಲ ಜಾಕೆಟ್, ರಘುವನ್ನ ನೋಡಿದ್ರು, ಕಣಪ ನಾವಿಬ್ರು ಅಟೆಂಡ್ ಅದಕ್ಕೆ ಕೈ ಇಟ್ಬಿಟ್ಟು ಹಾಕೊಂಡೆ. ರಘುವಣ್ಣ ಹೇಳಿದ್ರು, ಗಣಪ 25 ದಿನಕ್ಕೆ ನಿಂದೇ ಜಾಕೆಟ್ ಹಾಕೊಂಡು ಬರ್ಬೇಕು ಅಂತ ಹೇಳಿ ನಿಮ್ಮ ಮಾತು ಹೇಳೋರು. ಇಲ್ಲಿ ಜಿ ಎಫ್ ಇದೆಯಲ್ಲ, ಜಿ ಎಫ್ ಅಂದ್ರೆ ಏನ್ ಗೊತ್ತಲ್ಲ, ಬಾ ಗೋಲ್ಡನ್ ಫ್ಯಾನ್ಸ್, ಗೋಲ್ಡನ್ ಫ್ಯಾನ್ಸ್ ಗಣಪ
ನಿನ್ನ ಸಿನಿಮಾವನ್ನು ಇವಾಗ ಗೆಲ್ಸಿದ್ದಾರೆ, ನಿನಗೆ ಎಷ್ಟು ಖುಷಿ ಆಗ್ತಿದೀವೋ ಗೊತ್ತಿಲ್ಲ ಮಾರಯ್ಯ. ನೀನಾಗ ಶೂಟಿಂಗ್ ಮುಗಿಸ್ಕೊಂಡು ಮನೆಗೆ ಹೋಗ್ತೀಯ, ನಾವು ಬೇರೆ ಬೇರೆ ಶೂಟಿಂಗ್ ಹೋಗ್ತಿರ್ತೀವಿ, ತುಂಬಾ ಕೇಳಿರ್ತೀವಿ, ಈಗ ನೀನು ಹಾಕೊಳ್ಳೇಬೇಕು ಫ್ಯಾಟ್ ಗೋಲ್ಡನ್ ಫ್ಯಾಟ್ಸ್ ಅಂತ ಅಂತ ಹೇಳಿದ್ರು. ಓಕೆ, ಸೊ ಹಾಗಾಗಿ ಏನಿದ್ದಿನ ಜಾಕೆಟ್ ಬಗ್ಗೆ ಅಂಡ್ ರಘು ಅವ್ರ ಬಗ್ಗೆ ಕೊನೆಯದಾಗಿ ಹೇಳ್ಬೇಕು ಅಂತ ಇದ್ದೆ. ಸೊ ಅವರೆಲ್ಲ ಚೆನ್ನಾಗಿ ಮಾಡಿದ್ಕಿನ್ನ ಚೆನ್ನಾಗಿ ಕಾಣಿಸ್ತೇ ಅಷ್ಟೇ. ಸೊ ಈ ಚಿತ್ರದ ಗೆಲುವು ನನ್ನ ಎಲ್ಲ ಚಿತ್ರ ಪ್ರೇಮಿಗಳಿಗೆ, ಕನ್ನಡ ಚಿತ್ರ ರಸಿಕರಿಗೆ ಸೇರಬೇಕಾದ್ರು ಸ್ಪೆಷಲ್ ಥ್ಯಾಂಕ್ಸ್ ಎಲ್ಲ ಪ್ರತಿಯೊಂದು ಮಾಧ್ಯಮ ಮಿತ್ರರಿಗೆ ನಾನು ಸ್ಪೆಷಲ್ ಸ್ಪೆಷಲ್ ಥ್ಯಾಂಕ್ಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಎಲ್ಲ ಥಿಯೇಟರ್ಸ್ ಆಗಿರ್ಬೋದು, ಜನಗಳ ರಿಯಾಕ್ಷನ್ ಆಗಿರ್ಬೋದು, ಪ್ರತಿಯೊಂದನ್ನು ಜನರಲ್ಲಿ ಅಚ್ಚುಕಟ್ಟಾಗಿ ತಲುಪಿಸಿದ್ರಿ, ಧನ್ಯವಾದಗಳು. ಇದ್ರ ಜೊತೆ ನನ್ನ ಡೈರೆಕ್ಟರ್ ಬಗ್ಗೆ ಎರಡೇ ಲೈನ್ ನಾನು ಹೇಳೇ ಹೇಳಿದ್ದೆ, ಹೇಳ್ಬೇಕು ಬೇಡವು ಅಂತಿದ್ದೆ, ತಡಿಯಕ್ಕಾಗ್ತಿಲ್ಲ. ಶೂಟಿಂಗ್ ಸ್ಟಾರ್ಟ್ ಆಗಿ ಒಂದು 2 ಡೇಸ್ ಶೂಟಿಂಗ್ ಮಾಡ್ತಾ ಇದ್ವಿ. ಅದಾದ್ಮೇಲೆ ನನ್ನ ಕ್ಯಾರಾಮನಲ್ಲಿ ಕೂತ್ಕೊಂಡು ಸೀನ್ ಡಿಸ್ಕಸ್ ಮಾಡ್ತಾ ಇದ್ವಿ. ಸರ್ ಒಂದು ನಂಬರ್ ಹೇಳಿದ್ರು ನನಗೆ, ಒಂದು ಬಿಸ್ನೆಸ್ ನಂಬರ್. ಅದು ಹೇಳಲ್ಲ ನಂಬರ್ ನಾನು ಒಂದು ಬಿಸ್ನೆಸ್ ನಂಬರ್ ಹೇಳಿದ್ರು. ನಿಮ್ಮ ಈ ಸಿನಿಮಾನ ನಾನು ಅಲ್ಲಿ ನೋಡಕ್ ಇಷ್ಟಪಡ್ತೀನಿ ಸರ್ ಅಂದ್ರು. ನಾನು ಒಂದು ಸೆಕೆಂಡ್ ನೋಡಿದೆ, ಥ್ಯಾಂಕ್ ಯು ಸರ್. ಅದನ್ನ ಅವರು ನನಗೆ ಬಹುಶಃ 84 ದಿನ ಶೂಟಿಂಗ್ ಅಲ್ಲಿ ಕನಿಷ್ಠ ಪಕ್ಷ 30-35 ದಿನ ರಿಪೀಟೆಡ್ಲಿ ಹೇಳಿದೆ, ಸರ್ ದಿಸ್ ಸಿನಿಮಾ ಐ ವಿಲ್ ನಾಟ್ ಟೆಲ್, ಇದು ಮುಂಗಾರು ಮಳೆ ನಾನು ಕ್ರಾಸ್ ಮಾಡ್ತೀನಿ, ಚಲನೆ ಚಿಕ್ಕದಾಗ ಗಾಳಿ ಕೊಟ್ಟ ಬರ. ನನಗೊಂದು ಆಸೆ ಇದೆ ಸರ್, ನಿಮ್ಮ ಸಿನಿಮಾಗಳು ಅಂತ ಬಂದಾಗ ಇದು ಕೂಡ ಹೈಯೆಸ್ಟ್ ಕ್ರಾಸರ್ ಆಗಿರುತ್ತೆ ಸರ್ ಅಂತ. ನನಗೆ ಅವಾಗ ಅನಿಸ್ತು, ಓಕೆ ಶ್ರೀನಿವಾಸ ರಾಜಕಾರ ಬಟ್ ಸರ್ ಹ್ಯಾಟ್ಸ್ ಆಫ್, ಪ್ರೂವ್ ಮಾಡ್ಬಿಟ್ರಿ ಸರ್ ನೀವು. ಇದನ್ನ ಇವತ್ತು ಹೇಳದಾ ಇಲ್ಲ 50 ದಿನಕ್ಕೆ ಹೇಳದಾ ಅಂತಿತ್ತು, ಇದು ಇವತ್ತೇ ಬಿಟ್ಬಿಟ್ಟೆ ಸರ್. ನನಗೆ ಶೂಟಿಂಗು ಸಾಂಗ್ ಶೂಟಿಂಗ್ ಮಾಡ್ಬೇಕಾದ್ರೆಲ್ಲ ಹೇಳೋರು, ಇದು ಈ ನಂಬರ್ಸ್ ಸರ್, ಇದು ಗ್ಯಾರಂಟಿ ರೀಚ್ ಆಗ್ತೀನಿ ಸರ್, ಮನೋ ರೀಚ್ ಆಗ್ತೀನಿ ಅಂತ. ಆದ್ರಿ ಸರ್ ಪೂರ್ತಿ ಆಗಲಿ 25 ದಿನಕ್ಕೆ ಹತ್ತತ್ರ ಬಂದ್ರಿ, ಇನ್ನೂ 25 ದಿನ ಇದೆ, ಖಂಡಿತವಾಗ್ಲೂ ರೀಚ್ ಆಗ್ತೀವಿ. ಸೊ ಆ ಕ್ರಾಸು ಆ ಬಿಸ್ನೆಸ್ ಕನೆಕ್ಷನ್ ಎಲ್ಲ ನಿಮ್ಗೆ ಸೇರ್ಬೇಕಾಯ್ತು ಸರ್. ಸೊ 25 ದಿನದ ಒಂದು ಪುಟ್ಟ ನಾವೇ ಒಂದು ಪ್ರೆಸ್ ಮೀಟ್ ಮಾಡಿ ಚಿಕ್ಕದಾಗಿ ಫಂಕ್ಷನ್ ಮಾಡಬೇಕು ಅಂತ ಮಾಡಿದ್ವಿ. 50 ದಿನಕ್ಕೆ ನನ್ನ ಚಿತ್ರತಂಡ ನಾನು ಬೆಂಗಳೂರು ಬಿಟ್ಟು ಬೇರೆ ಕಡೆ ಎಲ್ಲಾದರೂ ದೊಡ್ಡ ಒಂದು ಕಾರ್ಯಕ್ರಮ ಥಿಯೇಟರ್ ಅಲ್ಲ ಇಲ್ಲ ಆಚ ಕಡೆ ಮಾಡೋದ ಅನ್ನೋದು ಡಿಸ್ಕಷನ್ ಅಲ್ಲಿ ಇದ್ದೀವಿ. ಖಂಡಿತವಾಗ್ಲೂ ಅದೊಂದು ದೊಡ್ಡ ಕಾರ್ಯಕ್ರಮ ಮಾಡಬೇಕು ಅನ್ನೋ ಆಸೆ ಇದೆ. 25 ದಿನ ಕಂಪ್ಲೀಟ್ ಆಗಿದೆ. ಸೊ ಈ ಎಲ್ಲ ಶ್ರೇಯಸ್ಸು ನಿಮಗೆ ಸೇರಬೇಕು. ಹಾಗೆ ನನಗೆ ಪರ್ಸ್ನಲಿ ನನಗೆ ಯಾವಾಗಲೂ ಜೊತೆಯಾಗಿ ನಿಲ್ಲೋ ನಮ್ಮ ದಾಸೇಗೌಡ ಜಗ್ಗಿ ನಮ್ಮ ಹುಡುಗರಿಗೆಲ್ಲ ನಾನು ಥ್ಯಾಂಕ್ ಯು ಅಂತ ಹೇಳಿದ್ದೀನಿ. ಥ್ಯಾಂಕ್ ಯು, ಧನ್ಯವಾದಗಳು.